ಕುಂಭರಾಶಿಯವರು ನಿರ್ಲಿಪ್ತವಾಗಿದೆ, ಭಾಳ ಒಳ್ಳೆಯದು. ನಿರ್ಲಿಪ್ತವಾಗಿದೆ ಅಂದರೆ ಏನು, ಈಗ ಸದ್ಯಕ್ಕೆ ನೀವು ಸರ್ವೈವ್ ಆಗಿ ನೀವು ಬದುಕಿ ನಿಮ್ಮ ನಿಮ್ಮ ಜೀವನ ನೋಡಿಕೊಂಡ್ರೆ ಸಾಕಾಗಿರುತ್ತೆ. ಜೊತೆಗೆ ಯಾರಿಗೆ ಸಹಕಾರ ಕೊಡಬೇಕು ಅವ್ರಿಗೆ ಸಹಕಾರ ಕೊಡಲೇಬೇಕು. ಕೆಲವರು ತುಂಬ ನಿರ್ಲಿಪ್ತವಾಗಿರೋದು ಏನು ಅಂದರೆ ನಾನು ನನ್ನ ಕೆಲಸ ನೋಡ್ಕೊಂಡು ಇದ್ಬಿಡ್ತೀನಿ ಅಂತಾರೆ. ಆದರೆ ಮನುಷ್ಯ ಸಂಘಜೀವಿ, ನೀವೇನಾದರೂ ಅತಿ ಬುದ್ಧಿವಂತಿಕೆ ತೋರ್ಸೋಕ್ಕೋಗಿ ನಂದೆಷ್ಟಿದೆ ಅಷ್ಟು ನಾನು ನೋಡ್ಕೊಂಡಿರ್ತೀನಿ, ನಾನು ಯಾರಿಗೂ ಸಹಾಯ ಮಾಡಲ್ಲ, ನಾನು ಯಾವುದೇ ರೀತಿಯಲ್ಲೂ ಯಾರಿಗೂ ನೆರವಾಗೋದಿಲ್ಲ ಅಂತಿದ್ರೆ ಅದು ಸ್ವಾರ್ಥವಾಗುತ್ತೆ. ಆ ಸ್ವಾರ್ಥದ ಕರ್ಮ ನೀವು ಅನುಭವಿಸ್ಬೇಕಾಗುತ್ತೆ. ಎಚ್ಚರಿಕೆ, ಯಾಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂದರೆ ಈಗ ಇನ್ನೂ 7:30 ಮಧ್ಯಭಾಗದಲ್ಲಿದ್ದೀರಾ. ಜೊತೆಗೆ ಗುರು ಕೂಡ ಬದಲಾವಣೆ ಆಗೋಂಥ ಒಂದು ವ್ಯವಸ್ಥೆ ಇರೋದರಿಂದ ನೀವು ಗಮನಿಸಬೇಕಾಗಿರೋದು ಜೀವನ ಒಂದೇ ಥರ ಇರಲ್ಲ, ಕಷ್ಟ ಸುಖಕ್ಕೆ ಯಾರಾದರೂ ಬೇಕಾಗ್ತಾರೆ. ಆ ಯಾರು ಬೇಕು ಅನ್ನೋದು ನೀವು ನಿರ್ಧರಿಸಬೇಕು. ಯಾಕೆ ಅಂತಂದರೆ ಮಗುಗೆ ಹಸುವಾಗತ್ತೆ, ತಾಯಿ ಒಂದು ಹಂತದ ತನಕ ತನಗೆ ಬೇಕಾದನ್ನೆಲ್ಲ ಕೊಡ್ತಿರ್ತಾಳೆ ಅಂದರೆ ಮಗುಗೆ ಅನುಕೂಲ ಆಗ್ತದೆ. ಮಗು ಒಂದು ಏಜ್ ಆದಮೇಲೆ ಮಗು ಡಿಸೈಡ್ ಮಾಡಬೇಕು ನನಗೆ ಯಾವುದು ಸರಿ ಯಾವುದು ತಪ್ಪು, ನನಗೇನು ಬೇಕಾಗುತ್ತೆ. ಯಾಕೆಂದರೆ ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ. ದೊಡ್ಡವರಾದರೂ ಕೂಡ ಎಷ್ಟೋ ಕಡೆ ಕುಂಭರಾಶಿಯವರು ಅಂತಲ್ಲ ಜನರಲ್ ಆಗಿ ಈ ಅಪ್ಪ ಅಮ್ಮ ಜಾಸ್ತಿ ಪ್ಯಾಂಪ್ರಿಂಗ್ ಮಾಡಿನೇ ಮಕ್ಕಳನ್ನ ಹಾಳು ಮಾಡೋಂಥದ್ದು. ಯಾಕೆ ಈಗಿನ ಕಾಲದಲ್ಲಿ ಎಲ್ಲರೂ ಹೇಳ್ತಾರೆ ಅಯ್ಯೋ ಮಕ್ಕಳು ನೋಡ್ಕೊಳ್ಳೋದು ಭಾಳ ಕಷ್ಟ ಅಂತ. ಮಕ್ಕಳು ನೋಡ್ಕೊಳ್ಳೋದು ಕಷ್ಟ ಅಂತಲ್ಲ, ಮಕ್ಕಳು ನೋಡ್ಕೊಳ್ಳೋ ಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು. ಅತಿಯಾಗಿ ಪ್ರೀತಿ ತೋರಿಸ್ಬಾರ್ದು, ಮತ್ತು ಎಲ್ಲನೇ ಅಪ್ಪ ಅಮ್ಮ ಮಾರ್ಗದರ್ಶನ ಮಾಡ್ಕೋಗ್ಬಾರ್ದು. ಕುಂಭರಾಶಿಯವ್ರು ನೀವು ಅರ್ಥ ಮಾಡ್ಕೋಬೇಕು ಯಾವ್ಯಾವ ವಿಚಾರ ಅಪ್ಪ ಅಮ್ಮನ ಹತ್ರ ಮತ್ತು ಗುರು ಹಿರಿಯ ಹತ್ರ ವಿಚಾರ ಮಾಡಬೇಕು ಅಷ್ಟು ಮಾತ್ರ ಮಾಡಬೇಕು. ಕೆಲವು ನಮ್ಮಂಥ ಹೊರಗಿನವರು, ಹೊರಗಿನವರು ಅಂತಂದ್ರೆ ಏನು, ಬರೀ ಮಾರ್ಗದರ್ಶನ ಮಾಡೋಕ್ಕಂತಲೇ ಇರೋರು, ನಮ್ಮ ಹತ್ರ ನೀವು ಮಾರ್ಗದರ್ಶನ ತಗೊಂಡು ಜೀವನವನ್ನು ರೂಪಿಸ್ಕೊಂಡ್ರೆ ಸೇಫ್ ಆಗಿರ್ತೀರ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಗ್ರಹಗತಿಗಳು ಬದಲಾವಣೆ ಆದಾಗ ಒಂಟಿತನ ಕಾಡ್ಬೋದು. ಸಮಸ್ಯೆಗಳು ಬಂದಾಗ ಏನಪ್ಪ ಇದು ಯಾರೂ ನನ್ನ ಜೊತೆಗೆ ಬರ್ತಿಲ್ವಲ್ಲ ಅಂತ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ನೀವು ಯಾರಿಗಾದರೂ ಪ್ರೀತಿ ವಿಶ್ವಾಸ ಸ್ನೇಹವನ್ನು ಯೋಗ್ಯರು ಕೊಟ್ಟಿದ್ರೆ ಅನುಕೂಲ. ಇಲ್ಲ ಅಂತಂದರೆ ಎಲ್ಲ ಇದ್ದು ಏನೂ ಇಲ್ಲದೆ ಇರೋರ್ತಾರೆ. ಯಾಕಂದರೆ ಐಶ್ವರ್ಯ ಹಣ ಅಧಿಕಾರ ಬರುತ್ತೇ ಹೋಗುತ್ತೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.